ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ನಿಮಗೆ ಗೊತ್ತಿರೋರಾಗಿ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಕೊನೆಯ ಮಾರ್ಚ್ ತರ್ಟಿ ಫಸ್ಟಿಂದ ಏಪ್ರಿಲ್ ಹದಿನೈದವರೆಗೂ ನಡೀತಾ ಇದೆ ನಿಮಗೆ ಗೊತ್ತಿರೋರಾಗಿ ಆಲ್ರೆಡಿ ಬಾ ಎಸ್ ಎಲ್ ಸಿ ಬೋರ್ಡವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಡೇಟ್ ಬಗ್ಗೆ ವೇಳಾಪಟ್ಟಿ ಎಲ್ಲ ಕೂಡ ಬಂದಿದೆ ಇಲ್ಲಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ ಮತ್ತು ಕೂಡ ಕೋವಿಡ್ ನೈನ್ಟೀನ್ ಬಂದಿದೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಡೌಟ್ ಇರುತ್ತೆ ಅದೇ ರೀತಿ ಈಗ ನಿಮಗೆ ಎಸ್ ಎಲ್ ಸಿ ಪರೀಕ್ಷೆಗೆ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ ಈಗಿಂದ ಹೇಗಿತ್ತು ಅದೇ ರೀತಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಇರುತ್ತೆ ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜಸ್ ಆಗುತ್ತೆ ಅದನ್ನು ಕೂಡ ನಿಮಗೆ ನೋಟಿಫೈನ ಮಾಡ್ತಾರೆ ಅದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ ನೋಡಿಫೈನ್ ಮಾಡ್ತಾರೆ ಅದೇ ರೀತಿ ನಿಮಗೆ ಕೋವಿಡ್ ಮಾರ್ಗಸೂಚಿ ಅನ್ವಯ ಯಾವ ರೀತಿ ನಡೆಸಬೇಕು ಯಾವ ಎಷ್ಟು ಸೆಂಟರನ್ನು ಮಾಡಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಕಮಿಟಿ ರಚನೆ ಮಾಡಿ ಆ ಅವರು ಕೂಡ ತೀರ್ಮಾನ ಮಾಡ್ತಾ ಇದ್ದಾರಂತೆ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಮಾರ್ಗಸೂಚಿ ಅನ್ವಯ ಎಲ್ಲ ಶಾಲಾ ಕೇಂದ್ರ ಪರೀಕ್ಷಾ ಕೇಂದ್ರಗಳಲ್ಲಿ ಅವರ ಡಿ ಡಿ ಪಿ ಆಗಿ ಬಿಟ್ಟಿದ್ದಾರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಬಂದುಬಿಟ್ಟು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಸೂಚನೆ ಕೂಡ ನೀಡಿದ್ದಾರೆ ಎಲ್ಲ ಅದು ಕೂಡ ಸಿ ಸಿ ಕ್ಯಾಮ್ರಾ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ವರ್ಕಿಂಗ್ ಆಗಬೇಕು ಎಕ್ಸಾಮ್ ಯಾವತ್ತು ಟ್ವೆಂಟಿ ಫೋರ್ ಅವರ್ಸು ಸಿ 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 ಕ್ಯಾಮ್ರಾ ಫುಲ್ ವರ್ಕಿಂಗ್ ಆಗಬೇಕು ಅಂತ ಹೇಳಿ ಒಂದು ಮುಖ್ಯವಾದ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸಿ ಕ್ಯಾಮ್ರಾ ಕಲ್ ಕಣ್ಗಾವಲ್ನಲ್ಲಿ ನಡಿ ನಡೀಬೇಕು ಅಂತ ಹೇಳಿ ಈಗ ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಸಿ ಪಿ ಯು ಸಿ ಬೋರ್ಡ್ ಆಗಿದೆ ಕರ್ನಾಟಕ ಸ್ಕೂಲ್ ಅಸೈನ್ ಅಸೈನ್ಮೆಂಟ್ ಬೋರ್ಡ್ ಅಂತ ಒಂದಾಗಿದೆ ಈ ಕಾರಣದಿಂದ ಈ ವರ್ಷ ಎಸ್ ಎಸ್ ಸಿ ಪರೀಕ್ಷೆನ ಸ್ಟ್ರಿಕ್ಟ್ ಆಗುವ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಹುದು ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೆಲೆಂಟ್